ಅಬ್ಬಬ್ಬಾ, ಮನೆ ಮನೆಯಲ್ಲೂ ಕಿಚ್ಚನ್ ಅಕ್ಕಿರಿ ಚಿಕನ್ ದೈ ಘಮ ಘಮ. ಹೌದು, ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಏನೇ ಮಾಡಿದ್ರು ಅದು ಟ್ರೆಂಡ್ ಆಗಿ ಹುಟ್ಕೊಳತ್ತೆ. ಅವರ ಅಭಿಮಾನಿಗಳೇ ಹಾಗೆ ಕಿಚ್ಚನ ಲೈಫ್ ಸ್ಟೈಲ್ ಅನ್ನ ಪಿನ್ ಟು ಪಿನ್ ಫಾಲೋ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವರ ಮಕ್ಕಳಿಂದಾನೂ ಅದನ್ನ ಫಾಲೋ ಮಾಡಿಸ್ತಾರೆ. ಅಷ್ಟರ ಮಟ್ಟಿಗೆ ಸುದೀಪ್ ಅಭಿಮಾನಿಗಳ ಮನಸ್ಸಿನಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸದ್ಯ ಕಿಚ್ಚನ ಕಿಚನ್ ಸ್ಟೈಲ್ ಎಲ್ಲಾ ಮಹಿಳಾ ಅಭಿಮಾನಿಗಳ ಮನೆಯಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾ ಇದೆ. ವೀಕೆಂಡ್ ವಿಶೇಷವಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಕಿಚನ್ ಟೈಮ್ ನಲ್ಲಿ ಅತಿಥಿಗಳನ್ನ ಕರೆಸಿ ಅವರಿಗೆ ಒಂದು ಸ್ಪೆಷಲ್ ಆಗಿರುವ ಡಿಶ್ ಅನ್ನ ಹೇಳಿಕೊಡ್ತಾರೆ. ಅದನ್ನ ಈಗ ಅಭಿಮಾನಿಗಳು ತಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟ್ವಿಟರ್ ಮೂಲಕ ಕಿಚನ್ಗೆ ತಲುಪಿಸ್ತಾ ಇದ್ದಾರೆ. ಸೂಪರ್ ಅಲ್ಲ? ಅದರ ಒಂದು ಕಂಪ್ಲೀಟ್ ಡೀಟೇಲ್ ನಾನು ಕೊಡ್ತೀನಿ ಕೇಳಿ. ಕಿರಿಕ್ ಚಿಕನ್ ಸಿಕ್ಕಾಪಟ್ಟೆ ಫೇಮಸ್. ಹೌದು, ಬಿಗ್ ಬಾಸ್ ಮೊದಲ ವಾರ ಕಿಚನ್ ಟೈಮ್ ನಲ್ಲಿ ಬಂದದ್ದು ಕಿರಿಕ್ ಪಾರ್ಟಿ ಖ್ಯಾತಿಯ ನಾಯಕಿ ಸಂಯುಕ್ತಾ ಹೆಗ್ಡೆ. ಸಂಯುಕ್ತರಿಗೆ ಸುದೀಪ್ ಕಿರಿಕ್ ಚಿಕನ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟದ್ರು. ಅದನ್ನ ಬರೀ ಟಿವಿಯಲ್ಲಿ ನೋಡೋದಷ್ಟೇ ಅಲ್ಲದೆ ಕಿಚನ್ ರೆಸಿಪಿಯನ್ನ ಕಾಪಿ ಮಾಡಿ ಅಭಿಮಾನಿಗಳು ಬರೆದಿಟ್ಕೊಂಡಿದ್ದಾರೆ. ಇನ್ನು ಕಿಚನ್ ಟೈಮ್ ನಲ್ಲಿ ಎಲ್ಲವೂ ಸ್ಪೆಷಲ್. ಅಭಿನಯ ಚಕ್ರವರ್ತಿ ಕೇವಲ ಅಡುಗೆ ಮಾಡೋದನ್ನ ಹೇಳಿಕೊಡೋದಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ತೆರೆಗೆ ಬರೋದಕ್ಕೆ ರೆಡಿಯಾಗಿರುವ ಸಿನಿಮಾಗಳ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಬರುವ ಗೆಸ್ಟ್ ಗಳ ಜೊತೆ ಸಿನಿಮಾ ಬಗ್ಗೆ ಮಾತು, ಹಾಗೆ ನಾಲಿಗೆ ರುಚಿಯನ್ನು ಕೂಡ ಮಾಡಿಸ್ತಾರೆ. ಇನ್ನು ಕಿಚ್ಚ ಮಾಡಿದ ನಾನ್ ವೆಜ್ ಅಡುಗೆಯನ್ನ ವೆಜ್ ಸ್ಟೈಲ್ ನಲ್ಲಿ ಮಾಡಿ ಅಭಿಮಾನಿಯೊಬ್ರು ಟ್ವಿಟರ್ ನಲ್ಲಿ ಸುದೀಪ್ರಿಗೆ ಟ್ಯಾಗ್ ಮಾಡಿದ್ದಾರೆ. ಇನ್ನು ಕಿಚ್ಚನ ಬತ್ತಳಿಕೆಯಲ್ಲಿ ಇವೆ ಇನ್ನಷ್ಟು ರೆಸಿಪಿಗಳು. ವೆಜ್ ಅಷ್ಟೇ ಅಲ್ಲದೆ ಕಿರಿಕ್ ಚಿಕನ್ ಸ್ಟೈಲ್ ಅನ್ನೇ ಮತ್ತೊಬ್ಬ ಅಭಿಮಾನಿ ಮನೆಯಲ್ಲಿ ಮಾಡಿ ಸುದೀಪ್ಗೆ ಫೋಟೋ ಕಳಿಸಿದ್ದಾರೆ. ಇದಕ್ಕೆ ಕಿಚ್ಚ ಟ್ವಿಟರ್ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಇನ್ನು ಪ್ರತಿ ವಾರ ಕೂಡ ಕಿಚ್ಚನ ಕಡೆಯಿಂದ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳು ಬರ್ತಾನೆ ಇರುತ್ತವೆ. ಅದನ್ನ ಅಭಿಮಾನಿಗಳು ಇನ್ಯಾವ ರೀತಿಯಲ್ಲಿ ಟ್ರೈ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಹಾಗೆ ಇದು ತುಂಬಾನೇ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಇನ್ನು ಆಲ್ ರೌಂಡರ್ ಕಿಚ್ಚನ ಕೈ ಅಡುಗೆ ಸೂಪರ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತು ಕಿಚ್ಚನಿಗೆ ಸಖತ್ ಆಗಿ ಸೂಟ್ ಆಗತ್ತೆ. ನಿರೂಪಣೆಯಲ್ಲಿ ಸೂಪರ್ ಅನ್ನಿಸ್ಕೊಂಡಿರೋ ಕಿಚ್ಚ ಪ್ರತಿಯೊಬ್ಬ ಸ್ಪರ್ಧಿಗೂ ನ್ಯಾಯ ಸಲ್ಲುವಂತೆ ಮಾತನಾಡಿ ಎಂಥದ್ದೇ ಮನಸ್ತಾಪವಿದ್ರೂ ಬಗೆಹರಿಸ್ತಾರೆ. ಕಿಚ್ಚನ ಕೈ ಅಡುಗೆ ತಿಂದವರು ಇಂದಿಗೂ ಕೂಡ ಮತ್ತೆ ಮತ್ತೆ ಕೈ ರುಚಿ ಸವಿಬೇಕು ಅಂತ ಕಾಯ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಕಿಚ್ಚ ಕುಕಿಂಗ್ ನಲ್ಲಿ ಸೂಪರ್, ದಿ ಬೆಸ್ಟ್. ಅದೇನೇ ಇರ್ಲಿ, ಸುದೀಪ್ ಏನೇ ಮಾಡಿದ್ರು ಅದನ್ನ ಅಭಿಮಾನಿಗಳಂತೂ ಫಾಲೋ ಮಾಡೋದಂತೂ ಹೌದು. ಒಟ್ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ವೀಕೆಂಡ್ ಅಂತೂ ಸಿಕ್ಕಾಪಟ್ಟೆ ಸ್ಪೆಷಲ್. ಎಲ್ಲಾ ವೀಕ್ಷಕರು ಕಾಯ್ಕೊಂಡು ಕೂತಿರ್ತಾರೆ, ಯಾಕಂದ್ರೆ ಕಿಚನ್ ಟೈಮ್ ಪ್ರಸಾರವಾಗುತ್ತೆ. ಅದ್ರಲ್ಲಿ ಕಿಚ್ಚ ಹೇಳ್ಕೊಡೋ ಅಡುಗೆ ಸೂಪರ್ ಆಗಿರುತ್ತೆ, ಹಾಗೆ ನಾವು ಕೂಡ ಕಲ್ತ್ಕೋಬೇಕು ಅನ್ನೋ ಆಸೆಯಿಂದ ವೀಕ್ಷಕರು ಕಾಯ್ತಾ ಕೂತಿರ್ತಾರೆ. ಸೊ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್, ಕಿಚನ್ ಈ ಕಿಚನ್ ಟೈಮ್ ನಿಮಗೂ ಕೂಡ ಇಷ್ಟ ಆಗತ್ತಾ? ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನ ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮ್ ವಿತ್ ಕನ್ನಡ. ಆ್ಯಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟು ಅದರಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.